ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ನೆಕ್ಸ್ಟ್ ಆಪ್ನಲ್ಲಿ. ಸನ್ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನಾವು ನಮ್ಮ ಕೆಲಸದ ಮೇಲೆ ಎಷ್ಟು ಊರುಗಳಿಗೆ ಹೋಗ್ತೀವಿ, ಎಷ್ಟೋ ಜನರನ್ನು ಮೀಟ್ ಮಾಡ್ತೀವಿ, ಅಲ್ಲಿ ನಮಗೆ ಎಷ್ಟೋ ಜನ ಮನಸ್ಸಿಗೆ ಇಷ್ಟ ಆಗ್ತಾರೆ. ಹಾಗಂತ ನಾವು ಅವ್ರ ಜೊತೆ ಬದುಕಕ್ಕಾಗತ್ತಾ? ನಮಗೂ ನಮ್ಮನೆ ನಮ್ಮನೆಯವರು ಅಂತ ಇರ್ತಾರೆ. ನಾವು ಅವ್ರಿಗೋಸ್ಕರ ಬದುಕಬೇಕು. ನಾವು ಕೆಲಸಕ್ಕೆ ಅಂತ ಬಂದಾಗ ಕೆಲಸ ಮಾತ್ರ ನೋಡ್ಕೊಂಡು ಹೋಗಬೇಕು. ನೋಡಿ ಅಭಿ, ನೀವು ತುಳಸಿನ ಪ್ರೀತಿಸಿದ್ದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಅವಳಿಗೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಮದುವೆ ಆಗುತ್ತೆ. ಅದು ಗೊತ್ತಿತ್ತು ಗೊತ್ತಿತ್ತು ಅವಳು ಹಿಂದೆ ಬೀಳೋದು ತಪ್ಪು. ನೀವು ಸಭ್ಯಸ್ತ್ರೆ ಆಗಿದ್ರೆ ಅವಳಿಗೆ ಮದುವೆ ಫಿಕ್ಸ್ ಆಗಿದೆ ಅಂದ ಕೂಡಲೇ ಅವಳು ಹಿಂದೆ ಬೀಳೋದನ್ನ ನಿಲ್ಲಿಸ್ತಿದ್ರಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇನ್ಮೇಲೆ ತುಳಸಿನ ಡಿಸ್ಟರ್ಬ್ ಮಾಡಬೇಡಿ. ವಾತ್ಸಲ್ಯ ತುಂಬಿದ ಮನೇಲಿ ವಿಷದ ಬೀಜ ಬಿತ್ತಬೇಡಿ. ಇದನ್ನೆಲ್ಲ ಇಲ್ಲೇ ಮರೆತು ಒಳ್ಳೆ ರೀತಿಲಿ ಬೇರೆ ಊರಿಗೆ ಟ್ರಾನ್ಸ್ಫರ್ ತಗೊಳ್ಳಿ. ಇಲ್ಲ ನಾನು ಇಲ್ಲೇ ಇರ್ತೀನಿ, ಹೀಗೆ ಮಾಡ್ತೀನಿ ಅಂದ್ರೆ ನಾನು ಅತಿ ಶೀಘ್ರದಲ್ಲೇ ಡ್ಯೂಟಿಗೆ ಜಾಯಿನ್ ಆಗ್ತೀನಿ. ಅವಾಗ ನಾನು ಮಾಡೋ ಮೊದಲನೇ ಕೆಲಸನೇ ಹೈಯರ್ ಅಥಾರಿಟಿ ಹತ್ರ ಕಂಪ್ಲೇಂಟ್ ಮಾಡಿ ನಿಮ್ಮನ್ನ ಟ್ರಾನ್ಸ್ಫರ್ ಮಾಡಿಸೋದು. ಮೇಡಮ್. ಅಭಿ ಹೊರಟೋಗಿ ಇಲ್ಲಿಂದ ಪ್ಲೀಸ್. ಹೋಗಿ ಅಭಿ. ಏನಿದು, ತಹಸೀಲ್ದಾರ್ ಇನ್ನೂ ಬರ್ಲಿಲ್ವಲ್ಲ, ಎಲ್ಲೋದ್ರು? ಯಾರು ಏನೇ ಹೇಳಿದ್ರು ದೇವ್ರು ಮತ್ತೆ ಮತ್ತೆ ನಮ್ಮನ್ನ ಹತ್ರ ಮಾಡಿ ನಾನು ನಿನಗೆ ನೀನು ನನಗೆ ಅಂತ ಹೇಳ್ತಾನೆ ಇದ್ದಾನೆ. ದೇವ್ರ ಇಚ್ಛೆನ ಯಾರೂ ತಪ್ಪಿಸೋಕ್ಕಾಗಲ್ಲ. ಚಪ್ಪಲಿ ಕಿತ್ತೋಯ್ತು, ಬನ್ನಿ ಹೋಗೋಣ. ತುಳಸಿ ಚಪ್ಪಲಿ ಇಲ್ದೆ ಹೇಗ್ ಹೋಗೋದು? ಏನೂ ಆಗಲ್ಲ, ಬನ್ನಿ. ದೇವಸ್ಥಾನದಲ್ಲಿ ಚಪ್ಪಲಿ ಹಾಕೊಂಡೆ ಪ್ರದಕ್ಷಿಣೆ ಹಾಕ್ತಾರಾ? ಬನ್ನಿ ಹೋಗೋಣ. ಗುಡ್ ಮಾರ್ನಿಂಗ್ ಬಂಗಾರ. ಏನು ಇದ್ದಕ್ಕಿದ್ದಂಗೆ ಮಾವ ನೀನ್ ನಡೆಯೋ ಹಾದಿಲಿ ಹೂ ಹಾಕ್ತಾ ಇದ್ದಾರೆ, ಏನ್ ವಿಶೇಷ ಅಂತ ನಿನ್ ಮನ್ಸು ಕೇಳ್ತಾ ಇದೆ ಅಲ್ವಾ? ಆ ನಾಚಿಕೆ ನಿನ್ ಮುಖದಲ್ಲಿ ಕಾಣ್ತಾ ಇದೆ, ನನಗ್ ಗೊತ್ತು. ಡೋಂಟ್ ವರಿ, ಏನ್ ವಿಷಯ ಅಂತ ನಾನೇ ಹೇಳ್ತೀನಿ. ನನಗಿಷ್ಟವಾದ ದೇವಿಗೆ ಪುಷ್ಪಾಭಿಷೇಕ ಮಾಡ್ತೀನಿ ಅಂತ ಹರಕೆ ಕಟ್ಟಿದ್ದೀನಿ, ಅದನ್ನೇ ಈಗ ನೆರವೇರಿಸ್ತಾ ಇದ್ದೆ. ತುಳಸಿ ನೋಡ್ಕೊಂಡು ನಡಿ, ನೀನ್ ಹೂ ಮೇಲೆ ಕಾಲಿಟ್ಕೊಂಡು ಹೋಗು, ಆಗ್ಲಿ ಅಲ್ವಾ ಈ ಹೂವಿನ ಜನ್ಮ ಸಾರ್ಥಕ ಆಗೋದು. ನೋಡಿ, ನಿಮಗೆ ಇದೆಲ್ಲ ಸರಿ ಅನ್ನಿಸ್ತಿದ್ಯಾ? ಸರಿ ಅನ್ಸಲ್ಲ, ಆದ್ರೆ ಏನ್ ಮಾಡ್ಲಿ. ಆ ಹೂವಿನ ಅಂಗಡಿಯವನ ಹತ್ರ ಹೋಗಿ ಎಲ್ಲಾ ತರದ ಹೂ ಬೇಕು ಅಂತ ಕೇಳ್ದೆ. ಅದಕ್ಕೆ ಅವನಿ ಗುಲಾಬಿ ಹೂ ಮಾತ್ರ ಇದೆ ಅಂತ ಹೇಳ್ದ. ಇದನ್ನ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು, ಎಲ್ಲ ಹೂಗಿಂತ ಈ ಹೂವೆ ಘಮ ಘಮ ಅಂತಿತ್ತು, ಅದಕ್ಕೆ ಇದನ್ನ ತಗೊಂಬಂದೆ. ಬನ್ನಿ, ಇವನ ಹತ್ರ ಏನ್ ಮಾತು? ತುಳಸಿ ನೋಡ್ಕೊಂಡು ನಡಿ. ತುಳಸಿ, ತಹಸೀಲ್ದಾರ್ ಮೇಡಮ್, ಒಂದ್ ವಿಷಯ ಅಬ್ಸರ್ವ್ ಮಾಡಿದ್ರ,
ನೀವ್ ನಂಗ್ ಬೈದ್ರೆ ಸಾಕು, ನನ್ ಬಂಗಾರಿಗೆ ಬೇಗ ಕೋಪ ಬರುತ್ತೆ. ಮಾವನ್ ಮೇಲೆ ಅಷ್ಟು ಲವ್ ಅಲ್ವಾ ತುಳ್ಸಿ? ನಡು ರಸ್ತೆಲ್ ಬಂದ್ ಯಾಕ್ ತೊಂದ್ರೆ ಕೊಡ್ತಾ ಇದ್ದೀರಾ? ಹಲೋ ಹಲೋ, ನಿಂತ್ಕೊಳ್ರಿ. ನಾನ್ ತೊಂದ್ರೆ ಕೊಡ್ತಾ ಇಲ್ಲ ಮೇಡಮ್, ಲವ್ ಮಾಡ್ತಾ ಇದ್ದೀನಿ. ಯು ನೋ ಡಿಫ್ರೆನ್ಸ್ ಬಿಟ್ವೀನ್ ಲವ್ ಅಂಡ್ ಗಲಾಟೆ? ಬಂಗಾರಿ, ಮಾವ ಏನು ಇಂಗ್ಲಿಷ್ ಪ್ರೊಫೆಸರ್ ಆಗ್ಬಿಟ್ಟ ಅಂತ ನೋಡ್ತಾ ಇದೀಯಾ? ಲವ್ವಲ್ ಬಿದ್ರೆ ಅದೆಲ್ಲ ತಾನಾಗೆ ಬರುತ್ತೆ. ಸರಿ ಬಂಗಾರ, ನೀನ್ ನಡೀತಾನೇ ಇರು. ನೀನ್ ಮನೆಗೆ ಹೋಗೋರ್ಗು ನಾನು ಹೂ ಹಾಕ್ತಾನೇ ಇರ್ತೀನಿ. ನೀನ್ ಹೂ ಮೇಲೇನೆ ನಡಿಬೇಕು. ಬೇಡ ಇಂದ್ರ, ಇದು ನಿಲ್ಲಿಗೆ ನಿಲ್ಸು, ಇಲ್ಲಾಂದ್ರೆ ನಿನ್ ಮರ್ಯಾದೆ ಹೋಗುತ್ತಷ್ಟೇ. ಬಂಗಾರಿ, ನಮ್ಮದ್ಯ ಎಂಥದ್ದು ಮಾನ ಮರ್ಯಾದೆ? ಲವ್ ಮಾಡ್ಬೇಕು ಅಂದ್ರೆ ಈ ಮಾನ ಮರ್ಯಾದೆ ಎಲ್ಲ ಊರಿಂದ ಆಚೆನೆ ಬಿಟ್ಟು ಬರ್ಬೇಕು. ನಾನಂತೂ ಬಿಟ್ಟು ಬಂದಿದ್ದೀನಿ. ಐ ವಾಂಟ್ ಓನ್ಲಿ ಲವ್ ಫ್ರಮ್ ಯು, ಓನ್ಲಿ ಲವ್ ಫ್ರಮ್ ಯು, ಬೇರೆ ಏನು ಬೇಡ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಮತ್ತೆ ಮತ್ತೆ ಅನ್ಎಜುಕೇಟೆಡ್ ತರ ಅದನ್ನೇ ಮಾಡ್ತಾ ಇದ್ದೀರಲ್ಲ. ಬಾ ತುಳ್ಸಿ. ಇದ್ರ ಮೇಲೆ ನಂಜಪ್ಪನ ಮಗ ಇಂದ್ರ ಸುಮ್ಮನಿದ್ರೆ ನೋಡ್ದವ್ರು ತಪ್ಪಾಗಿ ತಿಳ್ಕೊತಾರೆ. ಶಂಕ ಊದಾಯ್ತು, ಈಗ ಕೊಡ್ತೀನಿ ನೋಡು. ಏಯ್ ನಿಂತ್ಕೊಳ್ರಿ. ನೀನ್ ಮಾತ್ರ ಮತ್ತೆ ಮತ್ತೆ ಅದನ್ನ ಮಾಡ್ಬೋದು, ನಾನ್ ಮಾಡ್ಬಾರ್ದಾ? ಇಂದ್ರ, ಇಷ್ಟೊತ್ ನನ್ ಜೊತೆ ಕಿರಿಕ್ ಮಾಡ್ತಿದ್ದೆ, ಅದಕ್ಕೆ ಸುಮ್ನಿದ್ದೆ. ಜೂರ್ ವಿಷಯಕ್ಕೇನಾದ್ರೂ ಹೋದ್ಯೋ, ನಾನ್ ಸುಮ್ನಿರೋದಿಲ್ಲ. ಬಂಗಾರಿ, ನೀನು ಹೇಳು, ನಾನ್ ಸುಮ್ನಿರ್ಲಿಲ್ವಾ? ಇವ್ರೆ ಕಾಲ್ ಕೆರ್ಕೊಂಡ್ ಜಗ್ಳಕ್ ಬಂದು ನಮ್ಮಿಬ್ರು ರೊಮ್ಯಾನ್ಸ್ ಮೂಡ್ನ ಹಾಳು ಮಾಡಿದ್ರು. ಇಂದ್ರ, ಮಾತಿನ ಮೇಲೆ ಹಿಡ್ತಾ ಇರ್ಲಿ. ಅತ್ತೆ ಮಗಳು ಮಾವನ್ ಮಗನು ಪ್ರೀತಿಯಿಂದ ಮಾತಾಡ್ಕೊಂಡು ರೊಮ್ಯಾನ್ಸ್ ಮಾಡ್ತಿದ್ರೆ ಅದು ನೋಡಿದ್ರು ನೋಡದೇ ಇರೋ ಹಾಗಿರೋದ್ ಬಿಟ್ಟು ಸ್ವಲ್ಪನು ಕಾಮನ್ ಸೆನ್ಸ್ ಇಲ್ದೆ ನಮ್ಮನ್ನ ನೋಡ್ತಿದ್ರೆ ಹೇಗೆ? ತಪ್ಪು ಅಲ್ವಾ ಬಂಗಾರಿ? ಏಯ್ ನೀನೇ, ನೀನಿನ್ನೂ ತಹಸೀಲ್ದಾರ್ ಆಗಿದ್ದೀನಿ ಅಂತ ಅನ್ಕೊಂಡಿದ್ಯಾ? ಆವತ್ತು ಸೈಕಲ್ ಟೈರ್ಗೆ ಪಿಂಚುಚ್ಚಿ ಗಾಳಿ ತೆಗ್ದ ಹಾಗೆ ನಿನ್ನ ಕೆಲ್ಸದಿಂದ ತೆಗ್ದಾಯ್ತಲ್ಲ. ನಿನಗ್ ಮಾಡ ಕೆಲ್ಸ ಇಲ್ಲ ಅನ್ಬಿಟ್ಟು ನನ್ ಬಾಮ್ಮ ಇದನ್ ಮನೆಗೆ ಬಂದ್ ಬಿದ್ದಿದ್ಯಾ? ನೀನು ನನ್ ಬಾಮ್ಮ ಇದ ಕಟ್ಕೊಂಡಿರೋಳ ಇಲ್ಲ? ಅಯ್ಯೋ, ನನ್ ಬಾಯಲ್ಲಿ ಹೇಗ್ ಹೇಳಿ, ನಾನ್ ಬೇರೆ ಡೀಸೆಂಟ್ ಕೇಳು. ಬಿಡಿ ನೀವು, ಇವತ್ತಿ ಒಂದೊಂದ್ ಕತೆ ಕಾಣಿಸ್ತೀನಿ. ಬಂಗಾರಿ, ನೀನ್ ಟಚ್ ಮಾಡ್ತಾ ಇದ್ರೆ ನಂಗೊಂಥರ ಆಗುತ್ತೆ. ಬಿಡಿ ತಹಸೀಲ್ದಾರ್, ಇವತ್ತೆರಡರಲ್ಲಿ ಒಂದು ಡಿಸೈಡ್ ಆಗ್ಲೇಬೇಕು. ಹೌದಾ ಬಂಗಾರಿ? ಲವ್ ಯು. ನನ್ ಮಾತು ಕೇಳು ತುಳಸಿ, ಬಿಡು ಅನ್ನ. ನಿನ್ ಬಾಯ್ ಮುಚ್ಚಿಲ್ಲ ಅಂದ್ರೆ ಕೇಳು, ಯಾರ ಬಗ್ಗೆ ಏನ್ ಮಾತಾಡ್ತಿದ್ಯಾ ನೀನು? ತುಳಸಿ ಬಿಡು, ತುಳಸಿ ಬೇಡ. ನಮ್ಮ ಅಣ್ಣನ ಬಗ್ಗೆ ಏನು ಅಂತಿದ್ಯಾ? ತುಳಸಿ ಬಿಡು ಅನ್ನ, ನನ್ ಮಾತು ಕೇಳು, ಬಿಡು ಬಿಡು ತುಳಸಿ. ತುಳಸಿ, ಯಾಕ್ ಬಿಟ್ಬಿಟ್ಟೆ? ಹಿಡ್ಕೋ ತುಳಸಿ, ನಾ ಹೋಗೋಣ ಬಾ. ಹಲೋ, ಅವಳನ್ನ ಬಿಡು, ನನ್ ಬಂಗಾರಿ ತಾನೇ ಹಿಡ್ಕೊಂಡಿರೋದು. ಬಂಗಾರಿ, ನೀನ್ ಹಿಡ್ಕೋ ಬಂಗಾರಿ. ತುಳಸಿ ಬೇಡ, ಬಾ ತುಳಸಿ, ತುಳಸಿ ಬಾ, ಬಾ ತುಳಸಿ. ಹಲೋ, ಮೈಕ್ರೋಫೋನ್ ಟೆಸ್ಟಿಂಗ್, 1 2 3 1 2 3. ತಹಸೀಲ್ದಾರ್ ಆಗಿ ಕೆಲಸ ಮಾಡುತ್ತಿದ್ದ ಮಿಸ್ ಸಂಧ್ಯಾ ಅವರು ತುಳಸಿ ಲಂಚ ತಗೋಬೇಕಾದ್ರೆ ಸಿಕ್ಕಾಕೊಂಡು ಕೆಲ್ಸ ಕಳ್ಕೊಂಡು ಶಿವಪುರದ ಅಧ್ಯಕ್ಷರ ಮನೆಯಲ್ಲಿ ಜಾಂಡ ಹೂಡಿದ್ದಾರೆ. ತುಳಸಿ ಇದ್ರ, ತುಳಸಿ ಬಾ ತುಳಸಿ, ಹೋಗೋಣ. ಇವನ ಹತ್ರ ಮಾತಾಡದೆ ತಪ್ಪು, ಬಾ ತುಳಸಿ ಹೋಗೋಣ.